ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ತಾಲೂಕಿನ ಪೂಬಡ್ನಿ ಮತ್ತು ಆದ್ರಳ್ಳಿ ಸಂಪರ್ಕಿಸುವ ರಸ್ತೆ ಕಿತ್ತುಕೊಂಡು ಹೋಗಿ ರಸ್ತೆ ಸಂಪರ್ಕ ಬಂದ್ ಆಗಿದ್ದು, ಈ ವಿಷಯ ತಿಳಿದು ಪೂಬಡ್ನಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಭೇಟಿ ನೀಡಿ ಮಳೆಯಿಂದ ಕಿತ್ತು ಹೋದ ರಸ್ತೆಯನ್ನು ವೀಕ್ಷಿಸಿದರು ಹಾಗೂ ಗ್ರಾಮಸ್ಥರಿಂದ ಹಲವಾರು ವಿಷಯಗಳನ್ನು ತಿಳಿದುಕೊಂಡರು. ಆದಷ್ಟು ಬೇಗನೆ ರಸ್ತೆ ಸರಿಪಡಿಸಲು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಮಯದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಲಕ್ಷ್ಮೇಶ್ವರ ತಾಲೂಕು ತಹಶೀಲ್ದಾರ್ ವಾಸುದೇವಸ್ವಾಮಿ, ಕಂದಾಯ ನಿರೀಕ್ಷಕ ಬಸವರಾಜ ಕಾತ್ರಾಳ ಸೇರಿದಂತೆ ಇನ್ನೂ ಅನೇಕ ಇಲಾಖೆಯ ಅಧಿಕಾರಿಗಳು ಮತ್ತು ಪೂಬಡ್ನಿ ಗ್ರಾಮದ ಹಿರಿಯ ಮುಖಂಡರು ಭಾಗವಹಿಸಿದರು. ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ. ನೀರು ಹೋಗಿಲ್ಲ, ಅದು ಇದು ನೀರು ಹೋಗಲಿಲ್ಲ. ಚೆಕ್ ಡ್ಯಾಮ್ನಿಂದ ಹಾಕಿ ಅಲ್ಲಿ ಹೊಲ್ದಾಗ ಹಾಕಿ ಇಷ್ಟೆಲ್ಲ ಡ್ಯಾಮೇಜ್ ಮಾಡಿ ಬಂದು ಹೋದ ಸಲ ಸ್ವಲ್ಪ ಹೋಗಿತ್ತು, ಈ ಸಲ ಪೂರ್ತಿ ತೆಗೆದ್ಬಿಟ್ಟೈತೆ, ಅದು ಭಾಳ ಬಂದ್ಬಿಟ್ಟೈತೆ. ಈಗ ನಿನ್ನೆ ಶಾಸಕ ಬಂದಿದ್ರು ಅಷ್ಟೇ ಹೇಳ್ಯಾರ, ಈಗ ಅದಕ್ಕೆ ಬೈದು ಹಾಕಿಸ್ರಿ ಟೆಂಪ್ರರಿ. ಅದು ಹೋಗೋದ ಸರ್, ಈಗ ಅದನ್ನ ತೆಗಿತಾ ಇರ್ಬೇಕು, ಈಗ ಅದನ್ನ ತೆಗಿಬೇಕು ಮೊದಲ ಬಾಯ. ಅಯ್ಯೋ ಅದು ಭಾಳ ಆಯ್ತು ಬಿಡ್ರಿ, ಆಪ್ ಏಕೈತದ.